ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಿನ ಅಧಿದೇವತೆ ನೆಲೆಸಿರುವ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲಿ ಐತಿಹಾಸಿಕ ಪಂಚರತ್ನ ರಥಯಾತ್ನೆಯ ಯಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇದೆ ಸಮಾರೋಪ ಸಮಾರಂಭದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತೇಳಿ ಕರೆಯುವಂತಹ ಮಣ್ಣಿನ ಮಗ ನಾಡಿನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ಒಂದು ವಿಶೇಷವಾದಂತಹ ಉಡುಗೊರೆ ಮೈಸೂರಿನಲ್ಲಿ ಸಿದ್ಧವಾಗಿದೆ ನಮ್ಮೂರು ನಮ್ಮೂರು ಅನ್ನೋ ಒಂದು ಟ್ರಸ್ಟ್ನ ವತಿಯಿಂದ ಸ್ವರ್ಣ ಲೇಪಿತ ನೇಗಿಲನ್ನ ಉಡುಗೊರೆಯಾಗಿ ಕೊಡೋದಕ್ಕೆ ಈಗ ಸಜ್ಜಾಗಿದೆ ಜೊತೆಗೆ ಇಮ್ಮಡಿ ಪುಲ್ಕೇಶಿ ಮಾದರಿಯ ಪೇಟ ಕೂಡ ದೇವೇಗೌಡರ ಮುಡಿಗೇರೋದಕ್ಕೆ ಸಜ್ಜಾಗಿದೆ ನಾನು ಕೂಡ ಒಂದು ದೃಶ್ಯಾವಳಿಗಳನ್ನು ಕೊಡ ತರಿಸ್ತೇನೆ ಇದು ಸದ್ಯದ ಚಿತ್ರಣ ನಮ್ಮೂರು ನಮ್ಮೂರು ಅನ್ನೋ ಒಂದು ವೇದಿಕೆ ಏನಿದೆ ಆ ಒಂದು ವೇದಿಕೆಯ ಮೂಲಕ ಸ್ವರ್ಣ ಲೇಪಿತ ನೇಗಿಲನ್ನ ಮ ನಾಡಿನ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಅವರಿಗೆ ಕೊಡೋದಿಕ್ಕೆ ಈಗ ಸಜ್ಜಾಗಿದೆ ಏನು ಈ ಒಂದು ಟ್ರಸ್ಟ್ ನ ಅಧ್ಯಕ್ಷ ಅಹ್ ಫ್ರೀಡಮ್ ಆ್ಯಪ್ ಅಲ್ಲಿ ಕಲ್ತು ಕುರಿ ಮೇಕೆ ಸಾಕಾರಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡ ಬೀಡಿನಹಳ್ಳಿ ಸತೀಶ್ ಗೌಡ ಅವರ ನೇತೃತ್ವದಲ್ಲಿ ಈ ಒಂದು ಉಡುಗೊರೆಯನ್ನು ದೇವೇಗೌಡ ಅವರಿಗೆ ಕೊಡೋದಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂಥದ್ದು ಸ್ವರ್ಣ ಈ ನೇಗಿಲನ್ನು ಸಮಾರಂಭದ ಭವ್ಯ ವೇದಿಕೆಯಲ್ಲಿ ಉಡುಗೊರೆಯಾಗಿ ಕೊಡಲಿರ್ತಕ್ಕಂಥದ್ದು ಜೊತೆಗೆ ನನ್ನ ಎಡಭಾಗದಲ್ಲಿ ನೋಡೋದಾದರೆ ಇಮ್ಮಡಿ ಪುಲ್ಕೇಶಿ ಮಾದರಿಯ ಒಂದು ವಿಶೇಷವಾದಂತಹ ಆಭರಣಗಳಿಂದ ತಯಾರಾದಂತಹ ಪೇಟ ಸಜ್ಜಾಗಿದೆ ಏನು ಜೆ ಡಿ ಎಸ್ನ ಬಾವುಟ ಹಸಿರು ಬಾವುಟದ ಒಂದು ಕಲರನ್ನು ಇಲ್ಲಿ ಮಿಕ್ಸ್ ಮಾಡಿ ಇಮ್ಮಡಿ ಪುಲ್ಕೇಶಿ ಮಾದರಿಯ ಒಂದು ಪೇಟವನ್ನು ರೆಡಿ ಮಾಡಿದ್ದಾರೆ ಹಾಗಿದ್ದರೆ ಇಮ್ಮಡಿ ಪುಲ್ಕೇಶಿ ಮಾದರಿಯ ಪೇಟ ಯಾಕೆ ರಚನೆ ಆಯಿತು ಇದೇ ಪೇಟವನ್ನು ಕೊಡೋದಕ್ಕೆ ಉದ್ದೇಶ ಏನು ಅಂತೇಳಿ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಗೌಡ್ರನ್ನ ನನ್ನೊಟ್ಟಿಗೆ ಅವ್ರನ್ನ ಮಾತಾಡಿಸ್ತೀನಿ ಯಾವ ಕಾರಣಕ್ಕಾಗಿ ಈ ಒಂದು ಮಾದರಿಯ ಪೀಠವನ್ನು ಕೊಡಲಾಗ್ತಾ ಇದೆ ಅಂತ ಸತೀಶ್ಗೌಡರು ಈಗ ಇದೇ ಮಾ ಮಾದರಿಯ ಪೀಠ ರಚನೆ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು ನಿಮಗೆ ಈಗ ಕನ್ನಡ ಮಣ್ಣಿನಿಂದ ಅಖಂಡ ಭಾರತವನ್ನು ಸ್ವಾತಂತ್ರ್ಯ ನಂತರ ಆಳ್ವಿಕೆ ಮಾಡಿದವರು ಎಚ್ ಡಿ ದೇವೇಗೌಡರು ಇತಿಹಾಸ ಹೇಳುವಾಗೆ ದಕ್ಷಿಣ ಪತೇಶ್ವರ ಅಂತ ಅನಿಸ್ಕೊಂಡಂಥವ್ರು ಮತ್ತು ಹರ್ಷವರ್ಧನ ಉತ್ತರ ಪತೇಶ್ವರ ಹರ್ಷವರ್ಧನ್ ಅವ್ರನ್ನ ಸೋಲಿಸಿ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದವರು ಇಮಡಿ ಅವರು ಸೊ ಇವರಿಬ್ಬರಿಗೂ ಸಾಮ್ಯತೆ ಇದೆ ಈಗ ನಾವಾದರೂ ಇತಿಹಾಸದ ಪುಟಗಳಲ್ಲಿ ಬಂದ ಹಾಗೆ ಧೈರ್ಯ ಶೈ ಶೌರ್ಯ ಪರಾಕ್ರಮಗಳಿಗೆ ಹೆಸರಾದಂಥವರು ಇಮ್ಮಡಿ ಪುಲಕೇಶಿ ಅವರಿಗೆ ತಲಕಾಡು ಗಂಗರು ಕೂಡ ಗಜ ಸೈನ್ಯವನ್ನು ಅಖಂಡ ಭಾರತವನ್ನು ಗೆಲ್ಲಿಕೆ ಗಜ ಸೈನ್ಯದ ಸಪೋರ್ಟ್ ಮಾಡಿರ್ತಾರೆ ಸೊ ಹೀಗಿರಬೇಕಾದ್ರೆ ಇಮ್ಮಡಿ ಪುಲಕೇಶಿ ಮಾದರಿಯವ ಪೇಟವನ್ನು ದೇವೇಗೌಡರಿಗೆ ಏನು ಪಂಚರತ್ನ ಸಮಾರೋಪ ಸಮಾರಂಭ ಮೈಸೂರಲ್ಲಿ ನಡೀತದೆ ಚಾಮುಂಡಿ ತಪ್ಪಲಿನಲ್ಲಿ ಆದಿದೇವತೆ ಚಾಮುಂಡಿ ತಾಯಿ ಪಾದದಲ್ಲಿ ಅವರಿಗೆ ವಿಭಿನ್ನವಾದ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾವು ಅಂದ್ಕೊಂಡ್ವಿ ಸೊ ಆ ಕಾರಣಗಳಿಗೆ ಅವರು ನಮ್ಮ ಮೊದಲಿಗೆ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದವರು ಅವರ ಮಾದರಿ ಕಿರೀಟವನ್ನೇ ನಾವು ದೇವೇಗೌಡರಿಗೆ ಸಮರ್ಪಿಸಬೇಕು ಆ ಮುಖಾಂತರ ಅವ್ರಿಗೆ ವಿಶೇಷವಾದ ಗೌರವ ಕೊಡಬೇಕು ಅನ್ನುವಂಥ ಒಂದು ಆಲೋಚನೆ ಬಂತು ಇನ್ನು ಹೇಳಿ ಕೇಳಿ ದೇವೇಗೌಡರು ರೈತಪರ ಚಿಂತಕರು ಮಣ್ಣಿನ ಮಗ ಅಂತಲೇ ಅವರು ಹೆಸರುವಾಸಿ ಕಾರಣ ಅವರು ರೈತ ಯಾವಾಗಲೂ ಪ್ರತಿದಿನ ಕೂಡ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ರೈತರ ಅಳಿವು ಉಳಿವು ಅವರ ಶ್ರೇಯೋಭಿವೃದ್ಧಿಗೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನೇ ಚಿ ಚಿಂತನೆ ಮಾಡ್ತಾರೆ ಹಾಗಾಗಿ ಅವರಿಗೆ ರೈತರ ಮೂಲ ಅಂತಂದರೆ ನೇಗಿಲು ನಾವು ಎಲ್ಲ ಹಿಂದೆ ಉಪಯೋಗಿಸ್ತಿದ್ದಂಥ ಮರದ ನೇಗಲನ್ನು ಅದರ ಪ್ರತಿಯನ್ನು ಪ್ರತಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ರೋಸ್ವುಡ್ ಮರದಲ್ಲಿ ಅದನ್ನು ನಿರ್ಮಿಸಿ ಅದಕ್ಕೆ ಒಂದು ಸ್ವರ್ಣ ಲೇಪನವನ್ನು ಮಾಡಿ ಇವತ್ತು ದೇವೇಗೌಡರಿಗೆ ಸಮಾರೋಪ ಸಮಾರಂಭದಲ್ಲಿ ಅದನ್ನು ಅವ್ರಿಗೆ ಅರ್ಪಿಸಬೇಕು ಅನ್ನುವಂಥ ಒಂದು ಆ ಮುಖಾಂತರ ಅವ್ರಿಗೆ ದೊಡ್ಡ ಮಟ್ಟದ ಗೌರವ ಕೊಡಬೇಕು ಅನ್ನುವಂಥ ಉದ್ದೇಶ ಇನ್ನು ಈ ಪೇಟವನ್ನು ತಯಾರು ಮಾಡಿದಂತ ನಂದನ ಕಲಾಕುಟ್ರ ಕುಟ್ರದ ನಂದನ್ ಸಿಂಗ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಕೂಡ ಎರಡು ವಿಶೇಷವಾದಂಥ ಪೇಟವನ್ನು ರಚನೆ ಮಾಡಿದಿರಿ ಮೈಸೂರಿಗೆ ಬಂದಾಗ ಒಂದು ಮತ್ತು ಕೆಂಪೇಗೌಡ ಅವರ ಮಾದರಿಯ ಒಂದು ಪೇಟವನ್ನು ರಚನೆ ಮಾಡಿದರೆ ಆ ಸಂದರ್ಭದಲ್ಲಿ ನಿಮಗೆ ಆ ಒಂದು ಕ್ಷಣ ನನಗೆ ಸಾಕಷ್ಟು ಖುಷಿ ತಂದು ಕೊಡ್ತು ಅಂದರೆ ಈಗ ಮಣ್ಣಿನ ಮಗ ದೇವೇಗೌಡ್ರಿಗೂ ಕೂಡ ಇಮ್ಮಡಿ ಪುಲ್ಕೇಶ ಮಾದರಿಯ ಪೇಟವನ್ನು ಮಾಡಿದಿರಿ ಏನು ಎಷ್ಟು ದಿನ ತೆಗೆದುಕೊಳ್ತು ಏನೆಲ್ಲ ಬಳಸಿದ್ರಿ ಈ ಪೇಟದಲ್ಲಿ ಅಂತ ಏನಂತಂದರೆ ನಮ್ಮ ತಂದೆ ತಾಯಿ ಆಶೀರ್ವಾದ ಈ ಕೆಲಸಗಳೆಲ್ಲ ಮಾಡ್ತಾ ಇರೋದಕ್ಕೆ ನಮಗೆ ತುಂಬಾ ಖುಷಿ ಇದೆ ಎಲ್ಲ ನಮ್ಮ ಒಂದು ಭಾಗ್ಯ ಇದೆಲ್ಲ ಆಮೇಲೆ ಇನ್ನೊಂದು ಇಮ್ಮಡಿ ಪುಲಿಕೇಶಿ ಅಂತಂದ್ರೇ ಒಂದು ಏನೋ ಪವರ್ಫುಲ್ ಆಮೇಲೆ ಆ ಒಂದು ಕೆಲಸ ನಮಗೆ ಸಿಕ್ಕಿರೋದೆ ನಮ್ಮ ಒಂದು ಅದೃಷ್ಟ ಇನ್ನೊಂದು ಏನಂತಂದರೆ ಇಮ್ಮಡಿ ಪುಲಿಕೇಶಿ ಅವ್ರದ್ದು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವಿ ಅಲ್ಲಿ ನೋಡೋದಕ್ಕೆಲ್ಲ ಆಗುತ್ತೆ ಆಮೇಲೆ ಕೆಲವು ಫೋಟೋಸ್ ಎಲ್ಲ ನೋಡಿ ಇದು ಮಾಡಿರೋದು ಆಮೇಲೆ ಫುಲ್ ಹಸರು ಹಸಿರನ್ನ ಇಟ್ಕೊಂಡು ಮಾಡಿರೋದು ಹಸಿರು ಹಸಿರು ಅಂತಂದರೆ ದೇವೇಗೌಡರಿಗೆ ಒಂದು ಪ್ರಿಯವಾದದ್ದು ಇನ್ನು ಇನ್ನೊಂದು ಸಮೃದ್ಧಿ ಹಸಿರು ಅಂತಂದ್ರೆ ಸಮೃದ್ಧಿ ಆಮೇಲೆ ರೋಸೊಡ್ಡು ಮರ ರೋಝುಡ್ಡು ಮರದಲ್ಲಿ ಒಂದು ಏನು ಕೆತ್ತನೆ ಕೆಲಸ ಎಲ್ಲ ಮಾಡಿ ಒಂದು ಚಿನ್ನದ ಲೇಪನ ಮಾಡಿ ಮಾಡಿದ್ದೀವಿ ಇಲ್ಲಿ ಏನೇನು ಬಳಸಿ ಪೇಟಕ್ಕೆ ಬಳಸಿರುವಂಥದ್ದೆಲ್ಲ ಈ ಗೋಲ್ಡ್ ಬಟ್ಟೆ ಆಮೇಲೆ ಅದಕ್ಕೆ ಬೇಕಾಗುವಂಥ ಎಲ್ಲ ಸ್ಟೋನ್ಗಳು ಎಲ್ಲ ಹಾಕಿ ಮಾಡಿದ್ದೀವಿ ಎಸ್ ಇದ್ ಪೇಟ ತಯಾರಕರು ಮತ್ತೆ ಪೇಟವನ್ನ ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಉಡುಗೊರೆಯಾಗಿ ನೀಡ್ತಾ ಇರುವಂತಹ ಏನು ಮುಖಂಡರ ಮಾತು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು ಫ್ರೀಡಮ್ ಆ್ಯಪ್ ಅಲ್ಲಿ ಕಲಿತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ